ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ, ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರದಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಫ್ಲೆಕ್ಸ್ ಹಾವಳಿ. ಪ್ಲಾಸ್ಟಿಕ್ ಮುಕ್ತ ಹಾಸನ ನಗರಕ್ಕೆ ನಗರಸಭಾ ಅಧ್ಯಕ್ಷ ಆರ್ ಮೋಹನ್ ಕರೆ. ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಬೀದಿ ನಾಟಕಗಳು. ಸಕಲೇಶ್ಪುರದಲ್ಲಿ ತರಾತುರಿಯಲ್ಲಿ ಉದ್ಘಾಟನೆಯಾದ ಅಂಬೇಡ್ಕರ್ ಭವನ. ಇದು ಶಾಸಕರ ಚುನಾವಣೆ ಗಿಮಿಕ್. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಪರ್ವತಯ್ಯ ಆರೋಪ. ಗ್ರಾಮೀಣಾಭಿವೃದ್ಧಿಗಾಗಿ ಸರ್ಕಾರದಿಂದ ಬಹು ಯೋಜನೆಗಳು. ಪಾರದರ್ಶಕವಾಗಿ ಸಕಾಲದಲ್ಲಿ ಜನತೆಗೆ ತಲುಪಿಸಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಸೂಚನೆ. ಮುಂದಿನ ಜನಾಂಗಕ್ಕೆ ಉತ್ತಮ ಪರಿಸರ ನೀಡಬೇಕಾದ್ರೆ ಯಾರು ಪ್ಲಾಸ್ಟಿಕ್ ಬಳಕೆ ಮಾಡಬಾರದು. ಜೊತೆಗೆ ಘನ ತ್ಯಾಜ್ಯ ವಸ್ತುವನ್ನ ಎಲ್ಲೆಂದರಲ್ಲಿ ಎಸೆಯದೆ ಕಸ ವಿಲೇವಾರಿ ಮಾಡುವ ಆಪೆ ವಾಹನಕ್ಕೆ ಹಾಕಬೇಕು. ಈ ಮೂಲಕ ಪ್ಲಾಸ್ಟಿಕ್ ಮುಕ್ತ ಹಾಸನ ನಗರ ಮಾಡಲು ಎಲ್ಲರೂ ಕೈಜೋಡಿಸುವಂತೆ ನಗರಸಭೆ ಅಧ್ಯಕ್ಷ ಆರ್ ಮೋಹನ್ ಕರೆ ನೀಡಿದರು. ಹಾಸನ ನಗರದ ಮಹಾವೀರ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಆಂದೋಲನ 2022 ಬೀದಿ ನಾಟಕ ಪ್ರದರ್ಶನವನ್ನು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಮುಕ್ತ ಹಾಸನ ನಗರವನ್ನಾಗಿ ಮಾಡಲು ಮುಂದಾಗಿದ್ದು ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡದೆ ಬಟ್ಟೆ ಕೈಚೀಲವನ್ನು ಉಪಯೋಗಿಸುವ ಮೂಲಕ ಸಹಕರಿಸಬೇಕು. 2016ರಲ್ಲಿ ಕರ್ನಾಟಕ ಸರ್ಕಾರವು ಪ್ಲಾಸ್ಟಿಕ್ ಬಳಕೆ ನಿಷೇಧಕ್ಕೆ ಹೆಚ್ಚಿನ ಒತ್ತು ನೀಡಿದೆ. 2021ರಲ್ಲಿ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದೆ. ಇದರ ಉದ್ದೇಶ ಪರಿಸರವನ್ನು ನಾಶ ಮಾಡದೆ ಕಾಪಾಡುವುದಾಗಿದೆ. ಜೊತೆಗೆ ಘನತ್ಯಾಜ್ಯ ವಸ್ತುಗಳಿಂದಲೂ ಕೂಡ ಪರಿಸರ ಕಲುಷಿತವಾಗುತ್ತಿದೆ. ಎಲ್ಲೆಂದರಲ್ಲಿ ಕಸವನ್ನು ರಸ್ತೆಗೆ ಎಸೆಯದೆ ನಗರಸಭೆಯ ಆಪೆ ವಾಹನಕ್ಕೆ ಕಸವನ್ನು ಹಾಕಬೇಕು. ಸಾರ್ವಜನಿಕರು ಕೂಡ ಜಾಗೃತಗೊಂಡು ನಿಯಮದಂತೆ ಕಸ ವಿಲೇವಾರಿ ಮಾಡಿ ನಿಗದಿತ ಸ್ಥಳದ ಕಡೆಗೆ ಹಾಕಿದರೆ ಉತ್ತಮ ಎಂದರು. ಪರಿಸರ ಸಂರಕ್ಷಣೆಗೆ ಸಂಸ್ಥೆಯೊಂದರಿಂದ ಸಾಧ್ಯವಿಲ್ಲ. ಎಲ್ಲರೂ ಕೈಜೋಡಿಸಿದರೆ ಮಾತ್ರ ಸಾಧ್ಯವಾಗುತ್ತದೆ. ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಇಂದಿನಿಂದಲೇ ಪಣತೊಟ್ಟು ಮುಂದಾಗಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೀರ್ತಿಕುಮಾರ್, ಕೆ ರವಿಚಂದ್ರ, ಹಿರಿಯ ಕಲಾವಿದ ಬಿಟಿ ಮಾನವ ಹಾಗೂ ನಗರಸಭೆ ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ನೇತೃತ್ವದಲ್ಲಿ ತಂಡದವರಿಂದ ಪ್ಲಾಸ್ಟಿಕ್ ಮುಕ್ತ ಹಾಸನ ಅಂತ ಎಂಬ ಹೊಸ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಸಾರ್ವಜನಿಕರು ಸಹ ಸಹಕರಿಸಿ ಪ್ಲಾಸ್ಟಿಕ್ ಒಂದು ಬ್ಯಾಗ್ ಬಂದು ಅವುಗಳ ಮನೆಯಿಂದಲೇ ಒಂದು ಬಟ್ಟೆ ಚೀಲ ತಂದು ಬಂದು ದುಡ್ಕೊಂಡು ಹೋಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತೀನಿ. ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸಲಿಕ್ಕೋಸ್ಕರ ಬಂದಿದ್ದೀವಿ. ಯಾಕಂದ್ರೆ ತಮಗೆ ಈಗಾಗಲೇ ಗೊತ್ತಿದೆ, 2016ರಲ್ಲಿ ಕರ್ನಾಟಕ ಸರ್ಕಾರ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ನ ಬ್ಯಾನ್ ಆಗಿದೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ 2021ರಲ್ಲೇ ಅದನ್ನು ಈಗ 22 ಜೂನಿಂದ ಏನು ಮಾಡಿದೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದೆ. ಇದರ ಉದ್ದೇಶ ಏನಂದರೆ ಪರಿಸರವನ್ನು ನಾಶ ಮಾಡಿದೆ ಅನ್ನುವ ಉದ್ದೇಶ. ಅದು ಯಾವುದೇ ಒಂದು ನಮ್ಮ ಸಿ ಎಮ್ ಸಿ ಆಗಿರೋ ಪೊಲ್ಯೂಷನ್ ಕಂಟ್ರೋಲ್ ನಾವು ಅಷ್ಟೇ ಮಾಡಲಿಕ್ಕಾಗಲ್ಲ, ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಮಾಡಲಿಕ್ಕಾಗತ್ತೆ. ಹಾಗೂ ಪ್ಲಾಸ್ಟಿಕ್ ಒಂದೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಈ ನಮ್ಮ ದೇಶದಲ್ಲೇ ತುಂಬ ತೊಂದರೆ ಆಗ್ತಿರೋದು ಘನತ್ಯಾಜ್ಯ ವಸ್ತುಗಳು. ಏನು ಮಿಕ್ಸ್ ಮಾಡಿ ಹಾಕಿದ್ರೆ ಅದನ್ನ ಹಾಕೋ ಬದಲು ಸೆಗ್ರಿಗೇಟ್ ಮಾಡಾಕಿದ್ರೆ ಅದು ಒಳ್ಳೇದಾಗುತ್ತೆ, ಮತ್ತು ಇಲ್ಲಿ ಬೇರೆ ಕೆಲಸ ಮಾಡೋರ್ಗೂ ಅನುಕೂಲ ಆಗುತ್ತೆ. ಈ ಪರಿಸರ ಮಾಲಿನ್ಯ ರಕ್ಷಣೆಗೆ ಯಾವುದೇ ಸಂಸ್ಥೆ ಮಾಡಲಿಕ್ಕಾಗಲ್ಲ. ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರ್ತದೆ, ಮಾಡಿದ್ರೆ ಮಾತ್ರ ನಾವು ಈ ಪರಿಸರವನ್ನು ಉಳಿಸಬಹುದಾಗಿರ್ತದೆ. ಧನ್ಯವಾದ. ಸಕಲೇಶ್ಪುರ ಪಟ್ಟಣದ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನ ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಭವನದ ಕಾಮಗಾರಿ ಮುಗಿಯದಿದ್ದರೂ ಸಹ ಶಾಸಕ ಎಚ್ಕೆ ಕುಮಾರಸ್ವಾಮಿ ತರಾತುರಿಯಲ್ಲಿ ಮುಗಿಸಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಪರ್ವತಯ್ಯ ಆರೋಪಿಸಿದ್ದಾರೆ. ಸಕಲೇಶ್ಪುರದಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿಯೇ ಅತ್ಯದ್ಭುತವಾದ ನಿರ್ಮಾಣಗೊಂಡಿದ್ದ ಅಂಬೇಡ್ಕರ್ ಭವನ ಲೋಕಾರ್ಪಣೆಗೊಂಡಿದೆ. ಈ ಒಂದು ಭವನ ನಿರ್ಮಾಣಗೊಳ್ಳಲು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅತಿ ಹೆಚ್ಚು ಅನುದಾನ ನೀಡಿದೆ. ತಾಲೂಕಿನ ದಲಿತಪರ ಸಂಘಟನೆಗಳು ಹಾಗೂ ಹಲವು ಮುಖಂಡರು ಈ ಭವನದ ನಿರ್ಮಾಣದಲ್ಲಿ ಅಪಾರ ಶ್ರಮ ಹಾಕಿದ್ದಾರೆ. ಜೆಡಿಎಸ್ ಶಾಸಕರಾದ ಕುಮಾರಸ್ವಾಮಿ ಅವರು ಈ ಭವನ ನಿರ್ಮಾಣಗೊಳ್ಳಲು ಯಾವುದೇ ಪ್ರಮುಖ ಪಾತ್ರ ನಿರ್ವಹಿಸಿಲ್ಲ. ಕೇವಲ 10 ಲಕ್ಷ ರೂಪಾಯಿಗಳನ್ನು ಮಾತ್ರ ನೀಡಿರುತ್ತಾರೆ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ಅನುದಾನದಲ್ಲಿ 5 ಲಕ್ಷ ದೊರಕಿರುತ್ತದೆ. ಅದನ್ನು ಹೊರತುಪಡಿಸಿ ಜೆಡಿಎಸ್ ಶಾಸಕರು ಮತ್ತು ಜೆಡಿಎಸ್ ಲೋಕಸಭಾ ಸದಸ್ಯರ ಕೊಡುಗೆ ಏನೂ ಇಲ್ಲ. ಆದರೂ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಸರ್ಕಾರದ ಯಾವುದೇ ಜನಪ್ರತಿನಿಧಿಗಳನ್ನು ಕರೆಸದೆ ತರತುರಿಯಲ್ಲಿ ಉದ್ಘಾಟನೆ ಮಾಡಿರುವುದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಕಾರಣ, ಈ ಭವನಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದಕ್ಕೆ ಬೇಕಾದ ಅನುದಾನ ತಂದುಕೊಡುವ ಪ್ರಯತ್ನದಲ್ಲಿ ಬಿಜೆಪಿ ತಾಲೂಕು ಘಟಕ ಪ್ರಯತ್ನದಲ್ಲಿರುವಾಗ ಕೇವಲ ಕಲ್ಲಿನ ಕೆತ್ತನೆಯಲ್ಲಿ ತಮ್ಮ ಹೆಸರು ಬೀಳಿಸಿಕೊಳ್ಳುವ ಒಂದೇ ಕಾರಣಕ್ಕೆ ಏಕಾಏಕಿ ಆಹ್ವಾನ ಪತ್ರಿಕೆ ಮುದ್ರಿಸಿಕೊಂಡು ಬಂದು ನೆಪ ಮಾತ್ರಕ್ಕೆ ಕೇವಲ ಕೆಲವು ದಲಿತ ಮುಖಂಡರ ಸಭೆ ನಡೆಸಿ ಏಕಮಾತ್ರ ತೀರ್ಮಾನ ಕೈಗೊಂಡಿದ್ದು ಖಂಡನೀಯವಾಗಿದೆ ಎಂದರು.
ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾ ಮುಖಂಡ ಮಾಸವಳ್ಳಿ ಚಂದ್ರು ಮಾತನಾಡಿ, ಅಂಬೇಡ್ಕರ್ ಭವನಕ್ಕೆ 1 ಎಕರೆ 1 ಗುಂಟೆ ನಿವೇಶನ ಮಂಜೂರು ಮಾಡಿಕೊಡುವಲ್ಲಿ ಮಾಜಿ ಶಾಸಕ ಬಿಬಿ ಶಿವಪ್ಪ ಪ್ರಮುಖ ಪಾತ್ರ ವಹಿಸಿದ್ರು. ನಂತರ ಬಂದಂತ ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್ ಅವರು ಅತ್ಯಂತ ಮುತುವರ್ಜಿ ವಹಿಸಿ ಆಡಳಿತಾತ್ಮಕ ಯೋಜನೆ ನಕಾಶೆ ತಾಂತ್ರಿಕ ಅಂಶಗಳನ್ನು ಪೂರ್ಣಗೊಳಿಸಿ ಸಹಕಾರ ನೀಡಿ ಭವನದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಭವನದ ನಿರ್ಮಾಣಕ್ಕಾಗಿರುವ 3.85 ಕೋಟಿ ಲಕ್ಷ ರೂಪಾಯಿಗಳಲ್ಲಿ ಸುಮಾರು 1.86 ಕೋಟಿ ಅನುದಾನ ಬಿಜೆಪಿ ಸರ್ಕಾರ ನೀಡಿದೆ. ಈ ಹಿಂದೆ ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದ ಎ ನಾರಾಯಣಸ್ವಾಮಿ 1.86 ಕೋಟಿ ರೂಪಾಯಿಗಳನ್ನು ಅಂದಿನ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ನೀಡಿದ್ದು ಹಾಗೂ ಕಾಂಗ್ರೆಸ್ ಸರ್ಕಾರ ಸುಮಾರು 1 ಕೋಟಿ ರೂಪಾಯಿಗಳನ್ನು ನೀಡಿದೆ. ಸ್ಥಳೀಯ ಸಂಸ್ಥೆಗಳ ವತಿಯಿಂದ ಸುಮಾರು 28 ಲಕ್ಷ, ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್ 5 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಶಾಸಕರ ಕೊಡುಗೆ ಅತ್ಯಂತ ಕಡಿಮೆ ಇದೆ. ಅದರಲ್ಲೂ ಈ ಭವನವನ್ನು ಪೂರ್ಣಗೊಳಿಸಲು ಶಾಸಕರು ಸುಮಾರು 16 ವರ್ಷಗಳನ್ನು ತೆಗೆದುಕೊಂಡಿದ್ದು ಇದೀಗ ತರಾತುರಿಯಲ್ಲಿ ಭವನದ ಉದ್ಘಾಟನೆ ಮಾಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಬಿಜೆಪಿ ಮುಖಂಡ ಮಳಲಿ ಶಿವಣ್ಣ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಸಕಲೇಶಪುರ. ಅವರ ಅನುದಾನದಲ್ಲಿ ಒಂದು 10 ಲಕ್ಷ ರೂಪಾಯಿ ಅನುದಾನನ ನೀಡಿರ್ತಾರೆ. ಕೇವಲ 10 ಲಕ್ಷ ರೂಪಾಯಿ ಅನುದಾನ ನೀಡಿರ್ತಾರೆ. ಅವ್ರಿಗೂ ಕೂಡ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಇದು ಒಂದು ಭಾಗ. ಆದರೆ ಮತ್ತೊಂದು ವಿಚಾರ ಅಂದರೆ, ಈಗಾಗಲೇ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಈಗ ನಾವು ಹೇಳಿದ್ದೀವಿ ಅದಕ್ಕೆ ನಿಮ್ಗೆಲ್ರಿಗೂ ಈ ಕಾಪಿನ ಕೊಡ್ತೀವಿ. ಈ ಕಾಪಿನಲ್ಲಿ ನೀವೇ ನೋಡ್ಬೋದು ಯಾರ್ಯಾರ ಅನುದಾನ ಎಷ್ಟೆಷ್ಟು ಕೊಡುಗೆ ಆಗಿದೆ ಅಂತೇಳಿ. ಮಾನ್ಯ ನಮ್ಮ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ ಅವರು ಅಂಬೇಡ್ಕರ್ ಭವನಕ್ಕೆ ತಳ ಹಂತದಲ್ಲಿ ಇದ್ದುವಾಗಲೇ ಅವರು ಉದ್ಘಾಟನೆ, ಇನ್ನು ಮೇಲ್ಗಡೆ ಒಂದು 2ನೇ ಹಂತ ಆಗದಿರಲಿಲ್ಲ, ಆಗಲೇ ಉದ್ಘಾಟನೆಗೆ ಕೈಗೊಂಡಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಸೇರಿ, ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಬೇಕು, ಅಲ್ಲಿ ತನಕ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ತಡೆದಿದ್ರು. ನಿಮಗೆಲ್ಲ ಗೊತ್ತಿರುವಂತೆ ಸಕಲೇಶಪುರದಲ್ಲಿ 17ನೇ ತಾರೀಕು ಅಂಬೇಡ್ಕರ್ ಭವನ ಉದ್ಘಾಟನೆ ಆಗಿದೆ. ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಇವತ್ತು ಸಾಮಾನ್ಯವಾಗಿ ನಾವು ನೀವೆಲ್ಲ ಮನೆ ಕಟ್ಟಿದರೆ ಒಂದು ಸಣ್ಣ ಮನೆ ಕಟ್ಟಿದ್ರೂ ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಲು ನಾವು ಗುರುಪ್ರವೇಶ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಸಕಲೇಶಪುರದಲ್ಲಿ ಅಂಬೇಡ್ಕರ್ ಭವನಕ್ಕೆ ಈಗಾಗಲೇ ಉದ್ಘಾಟನೆ ಆಗಿರೋ ಭವನದಲ್ಲಿ ಮೂಲಭೂತ ಕೊರತೆಗಳು ಸಾಕಷ್ಟು ಎದ್ದು ಕಾಣ್ತಾ ಇದ್ದಾವೆ. ಇವತ್ತು ಅಲ್ಲಿ ಮೊದಲದಾಗಿ ಶೌಚಾಲಯ, ಸಾರ್ವಜನಿಕರ ಶೌಚಾಲಯ ಆಗಿಲ್ಲ, ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿಲ್ಲ, ಮತ್ತು ಅದಕ್ಕೆ ಕಾಂಪೌಂಡ್ ಸಂಪೂರ್ಣ ಆಗಿಲ್ಲ, ಅದಕ್ಕೆ ಫರ್ನಿಚರ್ ಬಂದಿಲ್ಲ ಇನ್ನೂ, ಇನ್ನು ಅದಕ್ಕೆ ಮತ್ತು ಇದು ಜನರೇಟರ್ ಅದು ಸಹ ಆಗಿಲ್ಲ. ಇಷ್ಟೆಲ್ಲ ಕೊರತೆ ಇದ್ದು ಸಹ ನಮ್ಮ ಸಕಲೇಶಪುರ ತಾಲೂಕಿನ ಶಾಸಕರು ಕುಮಾರಸ್ವಾಮಿ ಉದ್ಘಾಟನೆ ತರಾತುರಿಯಲ್ಲಿ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೂಪಿಸಿರುವ ಯೋಜನೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಿ ಸಕಾಲದಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ನವೀನ್ ರಾಜ್ ಸಿಂಗ್ ಸೂಚನೆ ನೀಡಿದ್ದಾರೆ. ಹಾಸನ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆರ್ಥಿಕ ವರ್ಷ ಇನ್ನೇನು ಮುಕ್ತಾಯವಾಗುತ್ತಿದ್ದು ಎಲ್ಲ ಇಲಾಖೆಗಳು ನಿಗದಿತ ಗುರಿ ಸಾಧಿಸಲೇಬೇಕು ಎಂದರು. ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಹಾಗೂ ಪಶುಪಾಲನಾ ಇಲಾಖೆಗಳು ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಕಾರ್ಯಕ್ರಮ ರೂಪಿಸಿ ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ನವೀನ್ ರಾಜ್ ಸಿಂಗ್ ಹೇಳಿದರು. ಜಿಲ್ಲೆಯಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಪೂರೈಕೆಯಲ್ಲಿ ವ್ಯತ್ಯಯ ಯಾವುದೇ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಿ ಮಣ್ಣಿನ ಸತ್ವ ಹೆಚ್ಚಿಸಲು ಪರಿಣಾಮಕಾರಿಯಾಗಿ ರೈತರಿಗೆ ಅರಿವು ಮೂಡಿಸಿ ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹೇಳಿದರು. ಸಭೆಯಲ್ಲಿ ಹಾಜರಿದ್ದ ಶಾಸಕರಾದ ಎಟಿ ರಾಮಸ್ವಾಮಿ ಅವರು ಗ್ರಾಮ ಪಂಚಾಯಿತಿಯ ಹಂತದ ಸಮಸ್ಯೆಗಳು, ಆರ್ಥಿಕ ಕೊರತೆ ಬಗ್ಗೆ ಗಮನ ಸೆಳೆದರು. ತೆರಿಗೆ ಸಂಗ್ರಹ 100% ಆಗುವಂತೆ ಕಾರ್ಯನಿರ್ವಹಿಸಬೇಕು ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆ ಹಾಗೂ ವಿವಿಧ ಸ್ಥಾಯಿ ಸಮಿತಿ ನಡಾವಣೆಗಳ ಮೇಲೆ ಕೈಗೊಂಡ ಅನುಪಾಲನಾ ವರದಿ ಅನುಮೋದಿಸಲಾಯಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕಾಂತರಾಜ್, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಬಸವರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಡಾ ಪುನೀತ್,
ಸಹಾಯಕ ಕಾರ್ಯದರ್ಶಿ ಹರೀಶ್, ಜಂಟಿ ಕೃಷಿ ನಿರ್ದೇಶಕಿ ರಾಜಸೂಚನಾ, ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪ್ರಕಾಶ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಯೋಗೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದು ಮಾಹಿತಿ ನೀಡಿದರು. ಎಚ್‌ಸಿಎನ್ ನ್ಯೂಸ್, ಹಾಸನ. ಸೊ ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ದಿನೇಶ್ ಬೇರೇಗೌಡ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಕೆಲವು 4-5 ವರ್ಷಗಳಿಂದ ನಮ್ಮ ತಂದೆಯವರ ಹಾದಿಯಲ್ಲೇ ರಾಜಕೀಯದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ಇದ್ದರೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಎಲ್ಲ ಮತದಾರರ ಮನಸ್ಸನ್ನು ಅವರು ಸ್ಟಡಿ ಮಾಡಿ ಹೈಕಮಾಂಡ್ ಕಮಾಂಡ್ಗೆ ತಿಳಿಸಿ ನನಗೆ ಟಿಕೆಟನ್ನು ನೀಡಿದ್ದಾರೆ, ಬಿ ಫಾರ್ಮ್ ನೀಡಿದ್ದಾರೆ. ಅರಕೋಡ್ ತಾಲೂಕಿನ ಪ್ರಗತಿಗೆ ಶ್ರಮಿಸ್ತೀನಿ ಅಂತ ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಭಿವೃದ್ಧಿಶೀಲ ಸ್ವಾಭಿಮಾನ ಅರಕಲ್ಗೊಡಗಾಗಿ ಅಭಿಯಾನ ಅಂತ ಏನು ಹಮ್ಮಿಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಇಷ್ಟು ದಿನ ನೋಡಿದ್ದೀನಿ, ಮುಂದಿನ ದಿನಗಳಲ್ಲಿ ನೀವು ನನಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಆರಿಸಿದ್ದಾರೆ. ಪ್ರಗತಿಗೆ ತುಂಬ ಶ್ರಮಿಸ್ತೀನಿ ಅಂತ ಈ ಮೂಲಕ ತಮಗೆ ಭರವಸೆ ಕೊಡ್ತೀನಿ ಮತ್ತು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಅರಕಲ್ಗೋಡು ಪಟ್ಟಣದ ಲಕ್ಷ್ಮೀ ಕಾಂಪ್ಲೆಕ್ಸ್ನಲ್ಲಿ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ ಅಭಿಮಾನಿ ಬಳಗದ ವತಿಯಿಂದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ, ನಾವುಗಳೆಲ್ಲರೂ ಸಂವಿಧಾನ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. 1949 ನವೆಂಬರ್ 26 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಪ್ರತಿಗೆ ಅಂಗೀಕಾರವನ್ನು ಪಡೆದರು. ನಮ್ಮ ಸಂವಿಧಾನವು ಶ್ರೇಷ್ಠ ಸಂವಿಧಾನವಾಗಿದ್ದು ಎಲ್ಲ ದೇಶದ ಸಂವಿಧಾನಗಳನ್ನು ಓದಿಕೊಂಡು ತಿಳಿದುಕೊಂಡು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಬೇಕು, ತುಳಿತಕ್ಕೆ ಒಳಗಾದವರಿಗೆ ಮೀಸಲಾತಿ ಸಿಗಬೇಕೆಂದು ಬಯಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದರು. ಆದ್ದರಿಂದ ಎಲ್ಲರೂ ಇಂದಿನ ದಿನವನ್ನು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಿದ್ದೇವೆ. ಭಾರತ ಸರ್ಕಾರ 2015 ನವೆಂಬರ್ 19 ಸಂವಿಧಾನ ಅಂಗೀಕಾರವಾದ ದಿನವನ್ನು ನವೆಂಬರ್ 26 ಸಂವಿಧಾನ ದಿನವಾಗಿ ಘೋಷಣೆ ಮಾಡಿತು. ಅಂದಿನಿಂದ ಈ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ನಾವೆಲ್ಲರೂ ಗೌರವಪೂರ್ವಕವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಮಾತನಾಡಿದರು. ಜೊತೆಯಲ್ಲಿ ಬೆಳಕುಲಿ ರಾಮೇಗೌಡ, ಸಂತೇಮರು ಗುರಪ್ಪ, ಕೊಣನೂರು ರಾಮಣ್ಣ, ಚನ್ನಕೇಶ್ ಭಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯ ನಂದೇಶ್, ಛಲವಾದಿ ಸಂಘಟನೆಯ ಉಪಾಧ್ಯಕ್ಷ ಲಿಂಗರಾಜು, ಚಂದ್ರಣ್ಣ, ಪುಟ್ಟರಾಜಣ್ಣ, ಕೊಣನೂರು ಗ್ರಾಮ ಪಂಚಾಯಿತಿ ಸದಸ್ಯ ಕೆಕೆ ನಾಗರಾಜ್ ಮುಂತಾದವರು ಹಾಜರಿದ್ದರು. ನಂತರ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಎಚ್‌ಸಿಎನ್ ನ್ಯೂಸ್, ಅರಕಲ್ಗೋಡು. ಅವರು ಬರೆದಿರ್ತಕ್ಕಂಥ ಸಂವಿಧಾನ ಒಳ್ಳೆಯದಾಗಿದೆ. ಅದೇ ಥರ ನಾವು ಮುಂದಿನ ಸಹ ಇದನ್ನು ಸಂವಿಧಾನ ಇಟ್ಕೊಂಡು ಎಲ್ಲರೂ ಒಂದು ಒಂದಾಗಿ ಈ ನಮ್ಮ ಒಂದು ಎಲ್ಲ ಭಾರತ ದೇಶದಲ್ಲಿ ಬಾಳಬೇಕಾದಂಥ ದಿನಗಳು ಮುಂದಿನ ಇದೆ. ಪ್ರತಿಯೊಂದು ತಾಲೂಕುಗಳಾಗ್ಬೋದು, ಜಿಲ್ಲೆಗಳಲ್ಲಾಗ್ಬೋದು, ಅವ್ರನ್ನ ಒಂದು ನೆನಪಿಸ್ತಾ ಪ್ರತಿ ಎಲ್ಲ ಒಂದು ಜನಾಂಗ ಅಂತ ಅಲ್ಲ, ಏನು ನೋಡಿದರೆ ಒಂದೇ ಜನಾಂಗ ಮೀಸಲಾತಿ ಇಟ್ಟಿದ್ದಾರೆ.
ಜನರಂತಲೂ ಭಾವನೆ ಬರಲಿ, ಅವರ ಒಂದು ಕನಸು ನೆನೆಸಾಗಲಿ ಅಂತ ಹೇಳ್ತಾ ಇವತ್ತಿನ ದಿವಸ ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೆನೆಸುತ್ತೆ. ನಿಮ್ಮೆಲ್ಲರೂ ಬಂದು ಮಾತು ಸೇನೆ ಜೈ ಜೈ. ಪುರುಷ ಪ್ರಧಾನವಾದ ದೇಶದಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲು, ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಸ್ತ್ರೀಶಕ್ತಿ ಸ್ವಸಹಾಯ ಸಂಘವು ಸಹಕಾರಿಯಾಗಲಿದೆ ಎಂದು ವೃತ್ತ ನಿರೀಕ್ಷಕ ಎಸ್ಎನ್ ಶ್ರೀಕಾಂತ್ ಹೇಳಿದರು. ಬೇಲೂರು ಪಟ್ಟಣದ ಒಕ್ಕಲಿಗ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿ ನಂತರ ಮಾತನಾಡಿದ ಅವರು, ಸ್ತ್ರೀಯರು ಸಮಾಜದ ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡುವ ಪ್ರವೃತ್ತಿ ಬೆಳೆಸಿಕೊಳ್ಳುವ ಶಕ್ತಿ ಸಂಘ ನೀಡುತ್ತದೆ. ಪುರುಷ ಪ್ರಧಾನ ದೇಶದಲ್ಲಿ ಮಹಿಳೆಯು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಮುಂದೆ ಬರಬೇಕು, ಅದಕ್ಕೆ ಧೈರ್ಯ ತುಂಬುವ ಶಕ್ತಿಯನ್ನು ಸಂಸ್ಥೆಯು ಕೊಡುತ್ತಿದೆ. ಕೇವಲ ಹಣಕಾಸಿನ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ಕಾನೂನಿನ ಬಗ್ಗೆ ಅರಿವು ಎಂದು ಬಾಲ್ಯ ವಿವಾಹ ಇನ್ನೂ ನಡೆಯುತ್ತಿದ್ದು ಇದಕ್ಕೆ ಪೋಷಕರು ಸಹಕರಿಸಬಾರದು. ಕಾಮಶಕ್ಕೆ ಬಲಿಯಾಗಿ ತಮ್ಮ ಬಾಲ್ಯಾವಸ್ಥೆಯಲ್ಲಿರುವ ಮಕ್ಕಳನ್ನ ಬಲಿ ಕೊಡುತ್ತಿದ್ದಾರೆ, ಇದಕ್ಕೆ ಅವಕಾಶ ಕೊಡಬಾರದು. ಕೊಟ್ಟರೆ ಕಾನೂನಿನಲ್ಲಿ ಶಿಕ್ಷೆಗೆ ಗುರಿಯಾಗುತ್ತೀರಿ. ಮಹಿಳೆಯರು ಕುಟುಂಬದ ಕಣ್ಣು ಅಲ್ಲದೆ ಆಧಾರ ಸ್ತಂಭ, ಅವರು ಜಾಗೃತರಾಗಬೇಕು ಎಂದರು. ಎಸ್ಡಿಎಂ ಜಿಲ್ಲಾ ನಿರ್ದೇಶಕಿ ಮಮತಾ ಹರೀಶ್ ರಾವ್ ಮಾತನಾಡಿ, ತಾಲೂಕಿನಲ್ಲಿ ನಮ್ಮ ಸಂಸ್ಥೆಯು ಪ್ರಗತಿಪರ ಕೆಲಸಗಳನ್ನು ಮಾಡುತ್ತಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರು ಮೊದಲಿಗರು, ದೇಶದಲ್ಲಿ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಗ್ರಾಮ ಸುಭೀಕ್ಷೆಗಾಗಿ ಪೂಜಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದರು. ಎಸ್ಡಿಎಂನ ಯೋಜನಾಧಿಕಾರಿ ಸಂಧ್ಯಾ ಅವರು ಟ್ರಸ್ಟ್ನ ವಾರ್ಷಿಕ ವರದಿ ಮಂಡಿಸಿದರು. ಹೈನುಗಾರಿಕೆಯಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಪ್ರಶಸ್ತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಸುರೇಶ್ ಎನ್, ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯ್, ಜಯರಾಮ್ ನೆಲ್ಲಿತ್ತಾಯ, ಎಸ್ಡಿಎಂ ಪ್ರಾದೇಶಿಕ ಮೈಸೂರು, ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸ ನೀಡಿದ ಕುಮಾರಸ್ವಾಮಿ, ಕಾರ್ಯಕ್ರಮದ ಪೌರೋಹಿತ್ಯ ಪ್ರಕಾಶ್ ಭಟ್, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಮಹಿಳೆಯರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಯೋಜನೆ ಎಲ್ಲ ಕಡೆ ಇನ್ನೂ ಹೆಚ್ಚಿನ ಸಂಖ್ಯೆಗಳಲ್ಲಿ ಮತ್ತು ಮಟ್ಟದಲ್ಲಿ ನಿರ್ವಹಿಸಿ ಉತ್ತಮ ಸಾಧನೆಯನ್ನು ಮಾಡಲಿ ಅಂತ ಆಯಿಸಿ ಪೊಲೀಸರು ಎಲ್ಲೇ ಬಂದರೂ ಅವರು ನಾಲ್ಕು ಮಾತಾಡಲು ಮಾಡಿದ್ದೆ. ಆದ್ದರಿಂದ ಮುಖ್ಯವಾಗಿ ಎಲ್ಲ ನಮ್ಮ ತಾಯಿ ತಾಯಂದಿರೋದ್ರಿಂದ ಸಹೋದರಿಗಳಿಂದ ಅವರಿಗೆ ಈ ಸಮಾವೇಶದಲ್ಲಿ ಮಾಹಿತಿ ನೀಡಬೇಕು. ಮುಖ್ಯವಾಗಿ ಮೊದಲನೇದಾಗಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಹಾಗೂ ಸಿವಿಕೆಎಲ್ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ನೂತನವಾಗಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವು ನವೆಂಬರ್ 27ರಂದು ಬೆಳಗ್ಗೆ 11 ಗಂಟೆಗೆ ಜರುಗಲಿದೆ ಎಂದು ಡಾ ರಮೇಶ್ ಬಾಬು ತಿಳಿಸಿದರು. ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾತನಾಡಿ, ಮಮತೆಯ ಮಡಿಲು ಆಸ್ಪತ್ರೆಯಲ್ಲಿ ರಕ್ತನಿಧಿ ಕೇಂದ್ರವನ್ನು ತೆರೆಯಲಾಗಿದ್ದು, ರೋಗಿಗಳಿಗೆ ರಕ್ತದ ಕೊರತೆ ಇದ್ದಿದ್ದನ್ನು ಪರಿಗಣಿಸಿ ರಾಜ್ಯದಲ್ಲಿ ಮೊದಲ ಬಾರಿಗೆ ತಾಲೂಕು ಕೇಂದ್ರದಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪಿಸಲಾಗಿದೆ. ಪ್ರತಿ ಸಲ ತುರ್ತು ಪರಿಸ್ಥಿತಿ ಇದ್ರೂ ಸಹ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ರಕ್ತವನ್ನು ತರಲು ಸಾಕಷ್ಟು ತೊಂದರೆಗಳು ಉಂಟಾಗುತ್ತಿದ್ದವು. ಆದರೆ ತಾಲೂಕು ಕೇಂದ್ರದಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪಿತವಾಗಿರುವುದು ರೋಗಿಗಳ ಸಮಸ್ಯೆಯನ್ನು ನಿವಾರಿಸಲಾಗುವುದು. ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಅಧಿಕಾರಿಗಳು, ವೈದ್ಯರು, ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದ್ದು, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತ ನೀಡುವವರು ನೋಂದಣಿ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ತಾಲೂಕು ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಮಾಡುವವರು ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಡಾಕ್ಟರ್ ವಿಶ್ವೇಶ್ವರಯ್ಯ, ಬ್ಲಡ್ ಬ್ಯಾಂಕ್ನ ಮುಖ್ಯಸ್ಥ ಭರತ್, ಸಿವಿಲೋಹಿತ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಒಂದು ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಒಂದು 27ನೇ ತಾರೀಕು ಓಪನ್ ಆಗ್ತಾ ಇದೆ. ಇದು ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ಹಲವಾರು ರೋಗಿಗಳಿಗೆ ಅತ್ಯಾವಶ್ಯಕವಾಗಿ ಬೇಕಾದಂಥ ಒಂದು ನೆಸೆಸಿಟಿ ಆಗಿರ್ತದೆ. ಇದು ಸದ್ಯಕ್ಕೆ ನಮ್ಮಲ್ಲಿ ಇಲ್ಲೆಲ್ಲೂ ಇಲ್ಲ, ಹಾಸನದಲ್ಲಿದೆ ಹೊರತು ಇಲ್ಲಿ ನಮಗೆ ಸುತ್ತಮುತ್ತ ಎಲ್ಲೂ ಇದು ಇರೋದಿಲ್ಲ. ಇದನ್ನು ಮಾಡ್ತಿರ್ತಕ್ಕಂಥ ಸಿವಿಕೆ ಸ್ವಯಂ ಸೇವಾ ಸಂಸ್ಥೆ ಮತ್ತು ಇದಕ್ಕೆ ಎಲ್ಲ ಅನುಕೂಲ ಮಾಡ್ಕೊತಿರ್ತಕ್ಕಂಥ ಡಾಕ್ಟರ್ ರಮೇಶ್ ಬಾಬು ಅವರಿಗೆ ಇದನ್ನು ಹೇಳಿಸಿ ಇದನ್ನು ಎಲ್ಲರೂ ಚೆನ್ನಾಗಿ ಉಪಯೋಗಿಸ್ಕೊಂಡು ಮನೆಯವರು ಅಂದರೆ ಈ ವಸ್ತು ಯಾರು ಬಂತಂದರೆ ನಮ್ಮ ಮನೆಯವರಲ್ಲ, ಅವಾಗ ನಾವೇನು ಮಾಡ್ತೀವಿ, ಚಾಕು ಚೂರಿ ತಗೊಂಡು ಏನು ಅಂತ ನೋಡ್ತೀವಿ, ಅದನ್ನೇ ರಿಯಾಕ್ಷನ್ ಅಂತ ಕರೀತೀವಿ. ಸೊ ನಾವು ಮೂಗಿಲ್ಲಿದ್ದನ್ನು ಎ ಕಿವಿ ಆ ಥರದ್ದು ಬಿ ಹಾಕ್ಬಿಟ್ರೆ ಉಪ್ಪಿನ ಮೌಂಟೇ ರಿಯಾಕ್ಷನ್, ಹಂಗಾಗ್ಬಿಟ್ಟು ರೇರ್ ಬ್ಲಡ್ ಗ್ರೂಪ್ಸ್ ನಾವು ನೆಗೆಟಿವ್ ಬಂದ್ಬಿಡ್ತೀವಿ.
ಸೊ ಹಂಗಾಗ್ಬಿಟ್ಟು ಆ ಥರದ್ದು ಒಂದು ಸ್ಪಷ್ಟ ಆಗ್ತಾ ಇರೋದಿಲ್ಲ. ಇವಾಗ್ಲೂ ಎ ಬ್ಲಡ್ ಎ ನೆಗೆಟಿವ್ ಸಿಕ್ತಿಲ್ಲ, ಓ ನೆಗೆಟಿವ್ ಸಿಕ್ತಿಲ್ಲ, ಎ ಬಿ ನೆಗೆಟಿವ್ ಅಂತ ಸಿಗ್ತಾನೇ ಇಲ್ಲ ಅಂತ ಒದ್ದಾಡೋಂಥ ಪರಿಸ್ಥಿತಿ ತುಂಬ ಇರ್ತದೆ. ಸೊ ಹಂಗಾಗ್ಬಿಟ್ಟು ಸ್ವಯಂ ಪ್ರೇರಿತ ಅಂತ ಕರೆಯೋ ಉದ್ದೇಶ ನಾವೇ 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಬಂದು, ಯಾಕಂದರೆ ಬ್ಲಡ್ಡು 3 ತಿಂಗಳು 4 ತಿಂಗಳು ಆದ ತಕ್ಷಣ ನಾವು ಕೊಟ್ಟಿದ್ದಷ್ಟಿಂದ ಸ್ವಲ್ಪ ಎಕ್ಸ್ಟ್ರಾ ಆಯಿಲನ್ನು ಇಲ್ಲ ಆಹಾರ ಮುಖನಾಗಿ ಟ್ಯಾಬ್ಲೆಟ್ಸ್ ಮುಖನಾಗಿ ತಗೊಂಡು ಉತ್ಪತ್ತಿ ಮಾಡ್ಬೋದು. ಸೊ ಆ ಥರದಲ್ಲಿ ಸಾರ್ವಜನಿಕರು ಕೂಡ ಇದನ್ನು ಬಳಸ್ಕೊಂಡು ಇದು ನಮ್ಮ ಚೆನ್ನಾಗಿ ಶೋಭೆ ಆಗಬೇಕು ಅಂತ ನಾನು ಅಂದ್ಕೊತೀನಿ. ಅವತ್ತು ನಮ್ಮ ಹಾಸ್ಪಿಟ್ಲ್ ಆವರಣದಲ್ಲಿದ್ದು ಅದು ನನಗೇನೋ ತಂದುಕೊಡ್ತೀವಿ ಅಂತ ನಾನು ಖಂಡಿತ ಭಾವಿಸಿಲ್ಲ. ಇದನ್ನು ಎಲ್ಲರೂ ಬಳಸ್ಕೊಂಡು ಬೆಳೆಸೋಣ, ಅದಕ್ಕೆ ಸಹಕರಿಸಿ ಅಂತಲೇ. ನಗರದ ಹೇಮಾವತಿ ಪ್ರತಿಮೆ ಬಳಿ ಭ್ರಷ್ಟಾಚಾರ ಮುಕ್ತ ಸಂಕಲ್ಪ ದಿನದ ಅಂಗವಾಗಿ ಆಮ್ ಆದ್ಮಿ ಪಕ್ಷದ ಸಾವಿರಾರು ಕಾರ್ಯಕರ್ತರು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಂಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಮುಖಂಡ ಯೋಗೇಶ್, ಭ್ರಷ್ಟಾಚಾರ ಮುಕ್ತ ಸಂಕಲ್ಪ ದಿನವನ್ನಾಗಿ ಆಚರಿಸುವ ಉದ್ದೇಶ ಏನೆಂದರೆ ಜನರ ತೆರಿಗೆ ಹಣ ಜನರಿಗಾಗಿ ಎನ್ನುವ ಘೋಷಣೆಯೊಂದಿಗೆ ಕಾಲ್ನಡಿಗೆ ಜಾಥವನ್ನ ಮಾಡಲಾಗುತ್ತಿದೆ. ನಾವು ಕಟ್ಟಲಾಗುತ್ತಿರುವ ತೆರಿಗೆ ಹಣದಲ್ಲಿ ಜನರ ಸೇವೆಗೆ ಪ್ರಾಮಾಣಿಕವಾಗಿ ಬಳಕೆಯಾಗಬೇಕೆನ್ನುವುದರ ಬಗ್ಗೆ ಎಲ್ಲರಲ್ಲೂ ಅರಿವು ಮೂಡಿಸಬೇಕು. ಇಲ್ಲಿವರೆಗೂ ನಾವು ಪಕ್ಷವನ್ನ ಎಲ್ಲಾ ಬೂತ್ ಹಂತಕ್ಕೂ ಕೊಂಡೊಯ್ಯಲಾಗಿದ್ದು ಸಂಸ್ಥಾಪನಾ ದಿನದಂದು ಎಲ್ಲಾ ಕಾರ್ಯಕರ್ತರನ್ನ ಒಂದೆಡೆ ಸೇರಿಸಲಾಗಿದೆ. ಭ್ರಷ್ಟಾಚಾರ ಎಂಬುದು ಎಲ್ಲ ಇಲಾಖೆಯಲ್ಲೂ ನಿರಂತರವಾಗಿ ನಡೆಯುತ್ತಿದ್ದು ಆ ಭ್ರಷ್ಟಾಚಾರವನ್ನ ಮುಕ್ತ ಮಾಡುವ ಉದ್ದೇಶದಿಂದಲೇ ಆಮ್ ಆದ್ಮಿ ಪಕ್ಷ ಜನ್ಮ ತಾಳಿದೆ ಎಂದರು. ಪೊರಗೆಯಿಂದ ಈ ದೇಶದ ಭ್ರಷ್ಟಾಚಾರಕ್ಕೆ ಪರಿಹಾರ ಎಂದು ತಿಳಿಸುವ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಪಂಜಾಬ್ನಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡಲಾಗಿದ್ದು ಮುಂದೆ ಗುಜರಾತ್ನಲ್ಲಿ ಬಹುತೇಕ ಎಎಪಿ ಅಧಿಕಾರ ಹಿಡಿಯುವ ಎಲ್ಲ ಸಾಧ್ಯತೆಗಳು ಕಂಡುಬಂದಿದೆ. ಬಿಜೆಪಿ ಆಡಳಿತದಿಂದ ಇಲ್ಲಿ ಜನರು ಬೇಸತ್ತು ಹೋಗಿದ್ದು ಅಲ್ಲಿನ ಜನರು ತಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟು ಮುಕ್ತ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಕರ್ನಾಟಕದಲ್ಲೂ ಅದನ್ನೇ ಕೊಂಡೊಯ್ಯಲಾಗುವುದು ಎಂದರು. ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರ ಮುಕ್ತ ಸಂಕಲ್ಪ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಮೆರವಣಿಗೆಯು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟು ಗಾಂಧಿ ಬಜಾರ್ ವೃತ್ತದ ಮೂಲಕ ಹೊಸ್ಲೈನ್ ರಸ್ತೆ ಬಸವೇಶ್ವರ ಕಲ್ಯಾಣ ಮಂಟಪ, ಸಹ್ಯಾದ್ರಿ ವೃತ್ತದ ಮೂಲಕ ಮಹಾವೀರ ವೃತ್ತಕ್ಕೆ ಬಂದು ಸಮಾರೋಪ ಸಮಾರಂಭ ನಡೆಸಿ ಬಹಿರಂಗ ಭಾಷಣ ಮಾಡುವುದರ ಮೂಲಕ ಮುಕ್ತಾಯಗೊಳಿಸಿದರು. ಎಎಪಿ ಪಕ್ಷದ ಮುಖಂಡರಾದ ಅಕ್ಮಲ್ ಜಾವೇದ್, ಪಾರ್ಥ ಸಾರಥಿ, ಶಫಿ ಜಹೀರ್, ಸುಂದರೇಶ್, ರಂಗನಾಥ್ ಹರೀಶ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಇವತ್ತು ಆಮ್ ಆದ್ಮಿ ಸಂಸ್ಥಾಪನಾ ದಿನಾಚರಣೆ ಇಡೀ ರಾಷ್ಟ್ರಾದ್ಯಂತ ನಡೀತಿದೆ. ಆಮ್ ಆದ್ಮಿ ಸಂಸ್ಥಾಪನೆ ಆಗಿದ ಉದ್ದೇಶ ಭ್ರಷ್ಟಾಚಾರ ಮುಕ್ತ ಆಡಳಿತ, ಜನರು ಸಾಮಾನ್ಯ ಜನರು ಅಧಿಕಾರ ಮಾಡಬೇಕು, ಭ್ರಷ್ಟಾಚಾರನ ಹೊಡೆದೋಡಿಸ್ಬೇಕು ಅನ್ನೋ ಉದ್ದೇಶದಿಂದ ನವೆಂಬರ್ 26 2012 ಪ್ರಾರಂಭ ಆಯಿತು. 10 ವರ್ಷ ತುಂಬಿ 11ನೇ ವರ್ಷಕ್ಕೆ ಕಾಲಿಟ್ಟಂಥ ಒಂದು ಈ ಸುಸಂದರ್ಭದಲ್ಲಿ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ದೆಹಲಿಯ ಜನ ದೆಹಲಿಯ ಗೆದ್ದಾಗಿದೆ, ಪಂಜಾಬ್ ಗೆದ್ದಾಗಿದೆ, ಕರ್ನಾಟಕ ಸಿದ್ಧವಾಗಿದೆ, ನಿಮ್ಮ ಜನರ ತೆರಿಗೆ ಹಣ ಜನರಿಗಾಗಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ಭ್ರಷ್ಟಾಚಾರ ಮುಕ್ತ ಸಂಕಲ್ಪ ದಿನನ ಇವತ್ತು ಆಚರಣೆ ಮಾಡ್ತಾ ಜನರನ್ನ ಎಲ್ರಿಗೂ ಒಂದು ಎಲ್ಲರೂ ಮನೆಗೆ ನೀವು ಕಟ್ಟುವಂಥ ತೆರಿಗೆಯಲ್ಲಿ ಎಲ್ರಿಗೆ ಉಚಿತವಾಗಿರ್ತಕ್ಕಂಥ ಉನ್ನತ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಸಾಮಾನ್ಯ ಕುಟುಂಬಕ್ಕೂ ಕಾರ್ಮಿಕರು. ಹೆಚ್ಚಿನ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಕಿಂಗ್ಸ್ ಫರ್ನಿಷಿಂಗ್, ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಇನ್ ಫರ್ನಿಷಿಂಗ್. Vastu curtains that adorn your drawing homes and bedrooms for privacy. Floral designs in furnishing, scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್,
ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ನ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಕಸಬಾ ಹೋಬಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ರಾಕೇಶ್ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ರಂಗಸ್ವಾಮಿ ರಾಜೀನಾಮೆ ನೀಡಿದ ಹಿನ್ನೆಲೆ ಆ ಸ್ಥಾನ ಖಾಲಿ ಉಳಿದಿದ್ದ ಕಾರಣ ಚುನಾವಣೆ ನಡೆಸಲು ನಿಗದಿಪಡಿಸಲಾಗಿತ್ತು. ತೆರವುಗೊಂಡ ನಿರ್ದೇಶಕ ಸ್ಥಾನಕ್ಕೆ ರಾಕೇಶ್ ಹೊರತುಪಡಿಸಿ ಮತ್ತಾರು ಅರ್ಜಿ ಸಲ್ಲಿಸದ ಕಾರಣ ರಾಕೇಶ್ ಮಾರನಹಳ್ಳಿ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಯುವಕರಿಗೆ ಸ್ಥಾನಮಾನ ನೀಡಿದಂತಾಗಿದೆ. ಹಲವಾರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಇವರು ರೈತರ ಪರವಾಗಿ ನಿಲ್ಲುತ್ತಾರೆ ಎಂಬ ಭರವಸೆಯನ್ನ ಉಳಿದ ಸದಸ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ರಮೇಶ್, ಪ್ರದೀಪ್, ರವಿ, ದೊರೆಸ್ವಾಮಿ, ಮಂಜುನಾಥ್, ಸಂತೋಷ್, ದಯಾ, ಅವಿನಾಶ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಉಡುಪಿಯ ಹೆಬ್ರಿ ತಾಲೂಕಿನ ಶಿವಪುರದಲ್ಲಿ ನಡೆಯುವ ಕರ್ನಾಟಕ ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಹಾಸನ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಕ್ರೀಡಾಪಟುಗಳು ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕೆಂದು ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಸಿಹೆಚ್ ಮಹೇಶ್ ತಿಳಿಸಿದರು. ಹೇಳಿಕೆ ನೀಡಿದ ಅವರು, ಡಿಸೆಂಬರ್ 27 30ರವರೆಗೆ ಜಾರ್ಖಂಡ್ ರಾಜ್ಯದಲ್ಲಿ 32ನೇ ಸಬ್ ಜೂನಿಯರ್ ರಾಷ್ಟೀಯ ಬಾಲಕ ಬಾಲಕಿಯರ ಕಬಡ್ಡಿ ಕ್ರೀಡಾಕೂಟ ನಡೆಯಲಿರುವ ಹಿನ್ನೆಲೆ ಉಡುಪಿಯ ಹೆಬ್ರಿ ತಾಲೂಕಿನ ಶಿವಪುರದಲ್ಲಿ ಭಾಗವಹಿಸಲು ಹಾಸನದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದರು. ಭಾಗವಹಿಸುವ ಆಟಗಾರರು ವಯೋಮಿತಿ 16 ವರ್ಷದೊಳಗಿರಬೇಕು, ಡಿಸೆಂಬರ್ 31, 2006 ನಂತರ ಜನಿಸಿರಬೇಕು. ಬಾಲಕ ಬಾಲಕಿ ಕ್ರೀಡಾಪಟುವಿನ ದೇಹದ ತೂಕ 55 kg ಮೀರಿರಬಾರದು. ಅಸಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಲಿ. ಕ್ರೀಡಾಪಟುಗಳು ಮ್ಯಾಟ್ ಶೂ ಕಡ್ಡಾಯವಾಗಿ ತರಬೇಕು. ಕ್ರೀಡಾಪಟುಗಳು 2 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಕಡ್ಡಾಯವಾಗಿ ತರಬೇಕಿದೆ ಎಂದು ಆಯ್ಕೆ ಪ್ರಕ್ರಿಯೆ ನಿಯಮಗಳನ್ನು ತಿಳಿಸಿದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಏನೆಂದರೆ, ಡಿಸೆಂಬರ್ ತಿಂಗಳು 27ರಿಂದ 30ನೇ ತಾರೀಕಿನವರೆಗೆ ಜಾರ್ಖಂಡ್ ರಾಜ್ಯದಲ್ಲಿ ನಡೀತಕ್ಕಂಥ 32ನೇ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ತಂಡವನ್ನು ಆಯ್ಕೆ ಮಾಡೋದಕ್ಕೋಸ್ಕರ ಏನು ಕರ್ನಾಟಕದ ಎಲ್ಲ ತಂಡಗಳು ಉಡುಪಿಯ ಹೆಬ್ರಿ ತಾಲೂಕಿನ ಶಿವಪುರದಲ್ಲಿ ಕರ್ನಾಟಕ ಚಾಂಪಿಯನ್ಶಿಪ್ ನಡೆಯಲಿದೆ, ಅದಕ್ಕೋಸ್ಕರ ಹಾಸನ ಜಿಲ್ಲೆಯ ತಂಡವನ್ನು ಕಳಿಸುವುದಕ್ಕೋಸ್ಕರ ಇದೇ ಮುಂದಿನ ತಿಂಗಳು ಶನಿವಾರ ದಿವಸ 3ನೇ ತಾರೀಕು ಒಂದು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯ್ಕೆ ಟ್ರಯಲ್ಸ್ ನಡೆಸಲಾಗ್ತದೆ. ಏನು ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ 16 ವರ್ಷದ ಒಳಗಿನ 55 kg ಒಳಗಿನ ದೇಹ ತೂಕ ಇರುವಂತಹ ಕ್ರೀಡಾಪಟುಗಳು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ. ಆಯ್ಕೆ ಬಹಳ ಪಾರದರ್ಶಕವಾಗಿರುತ್ತದೆ. ಏನು ಹಾಸನ ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸಿ ವಿ ತಿಮ್ಮಪ್ಪನವರು, ಕಾರ್ಯದರ್ಶಿಯಾದಂಥ ತಾತೇಗೌಡರು ಹಾಗೂ ರೆಫ್ರಿಗಳಾದಂಥ ನಂಜೇಶ್ಗೌಡರು ಹಾಗೂ ವಾಸು ಅವರು, ಇನ್ನೂ ಅನೇಕರ ಒಂದು ಪಾರದರ್ಶಕವಾದ ಒಂದು ಆಯ್ಕೆ ನಡೆಯುತ್ತದೆ. ದಯಮಾಡಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಕ್ರೀಡಾಪಟುಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಕರ್ನಾಟಕ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸೋದ್ರ ಮೂಲಕ ಭಾರತ ಕರ್ನಾಟಕ ತಂಡದ ಒಂದು ಸದಸ್ಯರಾಗಕ್ಕೆ ಒಂದು ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಪ್ಲಾಸ್ಟಿಕ್ ಎಂಬುದು ಎಲ್ಲೆಡೆ ಸಮಸ್ಯೆ ಸೃಷ್ಟಿ ಮಾಡಿದ್ದು, ನಮ್ಮ ಒಡನಹಳ್ಳಿ ನ್ಯಾನೋ ಫುಡ್ಪಾರ್ಕ್ ಸಂಸ್ಥೆಯಿಂದ 3ನೇ ಉತ್ಪನ್ನ ಬಯೋ ಪ್ಲಾಸ್ಟಿಕ್ ತಯಾರಿಕೆಗೆ ಮುಂದಾಗಿರುವುದಾಗಿ ಸಂಸ್ಥೆಯ ಸಿಇಒ ಅಶೋಕ್ ತಿಳಿಸಿದರು. ಹಾಸನ ಪತ್ರಕರ್ತರ ಭವನದಲ್ಲಿ ಮಾತನಾಡಿ ಪ್ರಾತ್ಯಕ್ಷಿಕೆ ಕುರಿತು, ಒಡನಹಳ್ಳಿ ನ್ಯಾನೋ ಫುಡ್ ಪಾರ್ಕ್ ತನ್ನ 3ನೇ ಉತ್ಪನ್ನವನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲು ಸಿದ್ಧಗೊಂಡಿದ್ದೇವೆ. ನಮ್ಮ ಕಳೆದ 1.5 ವರ್ಷದ ಹಾದಿಯಲ್ಲಿ ಕೆಲವರಿಂದ ವಿರೋಧ ಬೈಗುಳ ಎಲ್ಲವನ್ನ ಕೇಳಿಯೂ ಸಹ ಎಲ್ಲಿಯೂ ವಿಚಲಿತರಾಗದೆ ನಾವು ನಮ್ಮ ಗುರಿಯತ್ತ ಮುನ್ನುಗುತ್ತಿದ್ದು, ಹಿಂದೆ ಹೇಳಿದಂತೆ ಕೇವಲ ರಫ್ತು ಮಾಡಲು ಸಾಧ್ಯ ಇರುವ ಉತ್ಪನ್ನಗಳಿಗೆ ಮಾತ್ರ ಚಿತ್ತ ಹರಿಸಿದ್ದೇವೆ ಎಂದರು. ಉಳಿದ 72 ಉತ್ಪನ್ನಗಳನ್ನು ಅತಿ ಶೀಘ್ರದಲ್ಲೇ ಮಾರುಕಟ್ಟೆಗೆ ಬರಲಿದ್ದು, ಹಾಸನದಲ್ಲಿ ಪ್ಲಾಸ್ಟಿಕ್ ಸೃಷ್ಟಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿದೆ ಮತ್ತು ಅದು ಎಷ್ಟು ಪರಿಸರಕ್ಕೆ ಹಾನಿ ಮಾಡುತ್ತಿದೆ ಎಂಬುದನ್ನು ನಾನು ಹೇಳಬೇಕಾಗಿಲ್ಲ.
ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನಮ್ಮ ಮೂರನೇ ಉತ್ಪನ್ನ ಬಯೋಪ್ಲಾಸ್ಟಿಕ್. ನಮ್ಮ ಮೂರನೇ ಉತ್ಪನ್ನ ಬಯೋಪ್ಲಾಸ್ಟಿಕ್ನ ವೈಶಿಷ್ಟ್ಯತೆಯಿಂದಲೇ ಇದು ಸಸ್ಯಜನ್ಯದಿಂದ ತಯಾರಿಸಲ್ಪಟ್ಟಿದೆ. ನೆಲಕ್ಕೆ ಬಿದ್ದ 6 ತಿಂಗಳಲ್ಲಿ ಕರಗಲಿದ್ದು ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಯಾವುದೇ ವಿಷಕಾರಿ ಹೊಗೆ ಇಲ್ಲದ ಕಾಗದದಂತೆ ಉರಿಯುತ್ತದೆ. ಒಂದು ಅಂದಾಜಿನ ಪ್ರಕಾರ 1 ಕೆಜಿ ಪ್ಲಾಸ್ಟಿಕ್ ಬೆಲೆ ಮಾರುಕಟ್ಟೆಯಲ್ಲಿ 140 ರಿಂದ 160 ಇದೆ. ಆದರೆ ಮಾರುಕಟ್ಟೆಗೆ ಬರಲು ಸಿದ್ಧಗೊಂಡಿರುವ ನಮ್ಮ ಬಯೋಪ್ಲಾಸ್ಟಿಕ್ನ ಬೆಲೆ 1 ಕೆಜಿಗೆ 90 ರಿಂದ 120 ರೂಪಾಯಿ ಇರಲಿದೆ. ಇದಕ್ಕೆ ಬೇಕಾದ ಕಚ್ಚಾ ಪದಾರ್ಥಗಳನ್ನು ಬೆಳೆದುಕೊಡುವ ರೈತರಿಗೆ ಒಂದಷ್ಟು ಹೆಚ್ಚುವರಿ ಆದಾಯ ಕೂಡ ಸಿಗಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ತಯಾರಿಕಾ ಘಟಕ ಹಾಸನದಲ್ಲಿರಲಿದ್ದು ಬೇರೆ ದೇಶಗಳಿಗೆ ರಫ್ತು ಸಹ ಮಾಡಲು ಉದ್ದೇಶಿಸಲಾಗಿದೆ ಎಂದು ತಮ್ಮ ಉದ್ದೇಶವನ್ನು ತಿಳಿಸಿದರು. ಇಲ್ಲಿನ ಜಿಲ್ಲಾಡಳಿತ ನಮಗೊಂದು ಅವಕಾಶ ಮತ್ತು ಪ್ರೋತ್ಸಾಹಿಸಿದರೆ ಸಾಮಾಜಿಕವಾಗಿ ಎಂತಹ ಜಟಿಲ ಸಮಸ್ಯೆಯಾಗಿದ್ದರೂ ಅದನ್ನು ನಮ್ಮದೇ ಧಾಟಿಯಲ್ಲಿ ಮತ್ತು ನಮ್ಮದೇ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿ ವೈಜ್ಞಾನಿಕವಾಗಿ ಪರಿಹರಿಸಲಾಗುವುದು. ಜಿಲ್ಲಾಡಳಿತವು ವೇಸ್ಟ್ ಪ್ಲಾಸ್ಟಿಕ್ ಕೊಟ್ಟರೆ ನಾವು ವಿದ್ಯುತ್ ಕೊಡುತ್ತೇವೆ ಎಂದರು. ಮನೋಜ್ ಮತ್ತು ಅರ್ಕಲ್ಗುಡಿನ ನಾಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಯಾರಾದರೂ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದರೆ ಜಾಸ್ತಿ ಆ ಕಂಪ್ನಿಗೆ ಆರ್ಡ್ರು ಯಾವ ಬೇಸಿಸ್ ಮೇಲೆ ಬರುತ್ತೆ ಅಂದರೆ ನೀವು ಯೂಸ್ ಮಾಡೋ ಪ್ಲಾಸ್ಟಿಕ್ ಮೇಲೆ ಬರುತ್ತೆ. ಇದು ಪ್ಲಾಸ್ಟಿಕ್ ಬಂದು ಬಯೋ ಪ್ಲಾಸ್ಟಿಕ್ಕು. ಸೊ ಇದಕ್ಕೆ ಯೂಸ್ ಮಾಡಿರೋದು ಬಂದು ನಾವು ಲೋಕಲಿ ಅವೈಲಬಲ್ ಸಿಗುವಂಥ ಜೋಳದ ಪಿಷ್ಟ ಅಂದರೆ ಅದನ್ನು ಸ್ಟಾರ್ಚ್ ಅಂತ ಕರಿತೀವಿ, ಜೊತೆಗೆ ಆಲೂಗಡ್ಡೆ ಸ್ಟಾರ್ಚು. ಸೊ ನಾನು ಜಾಸ್ತಿ ವರ್ಕ್ ಮಾಡಿರೋದು WTO ಅಂತ ಅಂದರೆ ವೇಸ್ಟು ಟು ವೆಲ್ತ್ ಮ್ಯಾನೇಜ್ಮೆಂಟು. ಈ ಮಶ್ರೂಮ್ಗೆ ನಾವು ಮಶ್ರೂಮ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಒಂದಷ್ಟು ರಿಸರ್ಚ್ ಅವೈಲ್ ಮಾಡಿದಾಗ ಅಲ್ಲಿ ನಾವು ಸ್ಟಾರ್ಚ್ನ ಯೂಸ್ ಮಾಡ್ತೀವಿ, ಅದು ಸೀಡ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ತೋಟಗಾರಿಕೆ ಇಲಾಖೆಯವ್ರಿಗೆ ಗೊತ್ತಿರ್ತದೆ. ಸೊ ಅಂಥ ಟೈಮಲ್ಲಿ ಬಯೋಪ್ಲಾಸ್ಟಿಕ್ಕು ನಮ್ಮಲ್ಲಿ ಈ ಒಂದು 5-6 ವರ್ಷದಿಂದ ಅಥವಾ 7-8 ವರ್ಷದಿಂದ ರಿಸರ್ಚ್ ಮಾಡಿ ಮಾರ್ಕೆಟಿಗೆ ಸಿಗ್ತಾ ಇದೆ. ಬಟ್ ಏನಂದರೆ ಕಾಸ್ಟು ಜಾಸ್ತಿ ಇತ್ತು ಅದರದ್ದು. ಎಷ್ಟು ಕಾಸ್ಟ್ ಜಾಸ್ತಿ ಇತ್ತು ಅಂದರೆ ಕಮ್ಮಿ ಅಂದರೆ 260-270 ರೂಪಾಯಿ ಕೆ ಜಿ ಬರ್ತಾಯಿತ್ತು. ಸೊ ಏನಾಗುತ್ತೆ ಅಂದರೆ ಕೊಂಡ್ಕೊಂಡವ್ರಿಗೆ ಅದು ಕಮ್ಮಿ ಆಗಬೇಕಾಗಿತ್ತು. ಸೊ ನಾವು ಒಂದು 90-120 ರೂಪಾಯಿ ಕೆ ಜಿ ಒಳಗೆ ರಿಲೀಸ್ ಮಾಡಬೇಕು ಅಂತೇಳಿ ಲೋಕಲಿ ಅವೈಲಬಿಲಿಟಿ ಇರ್ತಕ್ಕಂಥ ಇದು ಆಗ್ರೋಬೇಸ್ಡ್ ಇಂಡಸ್ಟ್ರಿ ಸೈಡ್. ಸೊ ಇದು ಅದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ ತರಿಸಿದ್ದೀವಿ. ಆಮೇಲೆ ಮೊನ್ನೆ ಇನ್ವೆಸ್ಟ್ಮೆಂಟ್ ಮೀಟ್ ನಡೀತು, ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟಲ್ಲಿ ನಮ್ಮ ಕ್ಲೈಂಟು ಕೂಡ ಒಂದು 12 ಕೋಟಿ ಪ್ರಪೋಸಲ್ಲು ಇವಾಗ ಹಾಸನಿಗೆ ಹೂಡಿಕೆ ರೂಪದಲ್ಲಿ ಬರ್ತಾ ಇದೆ. 15 ಕೋಟಿಗಿಂತ ಜಾಸ್ತಿ ಪ್ರಪೋಸಲ್ ಇದ್ದರೆ ಅದು ಇದಕ್ಕೆ ಹೋಗುತ್ತೆ, ಎಲ್ಲಿಗೆ ಬೆಂಗಳೂರಲ್ಲಿ ಉದ್ಯೋಗ ಮಿತ್ರದಲ್ಲಿ ಅಪ್ರೂವ್ ಆಗಬೇಕು. ವಿತಿನ್ 15 ಕ್ರೋರ್ಸ್ ಒಳಗಡೆ ಇತ್ತು ಅಂತಂದರೆ DCA ಅವರ ಕಂಟ್ರೋಲಿಗೆ ಬರುತ್ತೆ. ಸೊ ಇವಾಗ ಅದೊಂದು ಮುಗಿಲಿ ಅಂತ ಕಾಯ್ತಾ ಇದ್ವಿ. ಸೊ ಅದು ಮುಗಿದಿದೆ. ಸೊ ಇವಾಗ ಇನ್ನೊಂದು 2 ಡೇಸ್ ಒಳಗಡೆ ನಾನು ಸೋಮವಾರ ಹೋಗಿ ಅವ್ರನ್ನ ಭೇಟಿ ಮಾಡಿ ಇನ್ವೆಸ್ಟ್ಮೆಂಟ್, ಯಾಕೆಂದರೆ ಹೊರಗಡೆಯಿಂದ ಬರೋ ಇನ್ವೆಸ್ಟ್ಮೆಂಟ್ ಅಲ್ವಾ ಸರ್, ಅದಕ್ಕೆ ಪ್ರೊಸೀಜರ್ಸ್ಗಳಿದ್ದಾವೆ. ಆ ಪ್ರೊಸೀಜರ್ಸ್ ಮುಗಿಸ್ಕೊಂಡು ನಾವಿಲ್ಲಿ ಏನು ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತೇಳಿ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಏನಿತ್ತು ಅದೆಲ್ಲ ಕಂಟ್ರೋಲ್. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಹಾಸನದ ಹೃದಯ ಭಾಗದಲ್ಲಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲ್ಯಾಬ್ ಸೌಲಭ್ಯ, MRI ಸೌಲಭ್ಯ, CT ಸ್ಕ್ಯಾನ್ ಸೌಲಭ್ಯ, ICU ಸೌಲಭ್ಯವಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯವೂ ಇದೆ. ಸ್ಪರ್ಶ್ ಆಸ್ಪತ್ರೆ, ಭರವಸೆಯ ಆಸ್ಪತ್ರೆ, ಭೇಟಿ ಕೊಡಿ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, BM ರಸ್ತೆ, ಹಾಸನ. ಫೋನ್ ನಂಬರ್ 08172-264-022, ಮೊಬೈಲ್ ಸಂಖ್ಯೆ 9164-767275 ಮತ್ತು 7259-726573. ನೆಕ್ಸಾ ಎಕ್ಸ್ಕ್ಲೂಸಿವ್ ಮಾರುತಿ ಸುಜುಕಿಯವರ ನೆಕ್ಸಾ ಕಾರ್ ಶೋರೂಮ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ನೆಕ್ಸಾ ವಾಹನಗಳಾದ ಬಲೆನೋ, ಹ್ಯಾಚ್ಬ್ಯಾಕ್, ಇಗ್ನಿಸ್ ಕಾಂಪ್ಯಾಕ್ಟ್ SUV, ಗ್ರ್ಯಾಂಡ್ ವಿಟಾರಾ, XL6 MUV, ಸಿಯಾ ಸೆಡನ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್. For more details, contact Venkat Motors. Nexa Showroom near Guhekalamma Temple, BM Road, Tanniruhalla, Hasana. For more booking service, contact
9606939475. ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಕುರುಬ ಸಮಾಜವನ್ನು ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ವಹಿಸಿರುವವರು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹಾಲುಮತ ಕುರುಬ ಸಮಾಜದ ತಾಲೂಕು ಕಾರ್ಯದರ್ಶಿ ಹರೀಶ್ ನೇರವಾಗಿ ಆರೋಪಿಸಿದರು. ಬೇಲೂರಿನಲ್ಲಿ ಮಾತನಾಡಿದ ಅವರು, ಕಳೆದ 15 ದಿನಗಳ ಹಿಂದೆ ನಮ್ಮ ಸಮಾಜದ ಮುಖಂಡರಿಗೆ ಜಿಲ್ಲಾ ಉಸ್ತುವಾರಿ ಡಿಕೆ ಸುರೇಶ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡುವ ಭರವಸೆ ನೀಡಿದರು. ಆದರೆ ಕೊನೆ ಗಳಿಗೆಯಲ್ಲಿ ಮೂಲತಃ ಆರ್ಎಸ್ಎಸ್ನವರಾದ ಎಹೆಚ್ ಲಕ್ಷ್ಮಣವರಿಗೆ ನೀಡಿರುವುದು ನೋಡಿದರೆ ಕುರುಬ ಸಮಾಜವನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ ಎಂದು ತಿಳಿಯುತ್ತಿದೆ. ಅಲ್ಲದೆ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ಕಡೆಗಣಿಸುತ್ತಿರುವುದು ಎದ್ದು ಕಾಣುತ್ತಿದೆ. ಡಿಕೆ ಬ್ರದರ್ಸ್ ಸಿದ್ದರಾಮಯ್ಯ ಬೆಂಬಲಿಗರನ್ನ ಎಲ್ಲ ಜಿಲ್ಲೆಗಳಲ್ಲೂ ಕಡೆಗಣಿಸುತ್ತಿದ್ದಾರೆ. ಕೇವಲ ಓಟಿಗಾಗಿ ನಮ್ಮ ಜನಾಂಗವನ್ನು ಬಳಸಿಕೊಳ್ಳುತ್ತಿದ್ದಾರೆ. 2013ರಿಂದ ಇಲ್ಲಿಯವರೆಗೆ ಯಾವುದೇ ಮಹತ್ತರ ಹುದ್ದೆಯನ್ನ ನಮ್ಮ ಸಮುದಾಯಕ್ಕೆ ನೀಡಿಲ್ಲ. ಕಾರಣ, ಸಿದ್ದರಾಮಯ್ಯವರ ಶಕ್ತಿಯನ್ನು ಕುಗ್ಗಿಸುವ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಇನ್ನು ಕೇವಲ 6 ತಿಂಗಳು ಸಾರ್ವತ್ರಿಕ ಚುನಾವಣೆ ಬಾಕಿ ಇದ್ದು ಇದೇ ರೀತಿ ಮುಂದುವರೆದರೆ ಜಿಲ್ಲೆಯ ಎಲ್ಲ ಕುರುಬ ಸಮಾಜ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಆರೋಪಿಸಿದರು. ಹಾಲುಮತ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿರುವುದು ಕೆಲ ಕಾಂಗ್ರೆಸ್ನ ನಮ್ಮ ಸಮಾಜದ ಹಿರಿಯರಿಗೆ ಅಸಮಾಧಾನವಾಗಿದೆ. ಜಿಲ್ಲೆಯಲ್ಲಿ ಕುರುಬ ಸಮಾಜವನ್ನ ಕಡೆಗಣಿಸುತ್ತಿದ್ದಾರೆ. ನಮ್ಮ ಸಮಾಜಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ರು, ಕೆಲವರ ಪಿತೂರಿಯಿಂದ ಕೈತಪ್ಪಿದೆ. 2023ರ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗೆಲ್ಲಬೇಕೆಂದರೆ ಸಿದ್ದರಾಮಯ್ಯನವರು ಜಿಲ್ಲೆಗೆ ಆಗಮಿಸಿ ಇಲ್ಲಿನ ಸಮಸ್ಯೆಗಳನ್ನು ಹಾಗೂ ನಮ್ಮ ಸಮಾಜಕ್ಕೆ ಸೂಕ್ತ ಸ್ಥಾನಮಾನ ನೀಡಿದ್ದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸುತ್ತೇವೆ. ಇದೇ ರೀತಿ ನಡೆದುಕೊಂಡರೆ ನಾವೆಲ್ಲರೂ ಮುಂದಿನ ಚುನಾವಣೆಯ ನಡೆಯ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದರು. ಹಾಲುಮತ ತಾಲೂಕು ಉಪಾಧ್ಯಕ್ಷ ಲೋಕೇಶ್, ಶ್ರೀಧರ್ ಸಹ ಕಾರ್ಯದರ್ಶಿ, ಪ್ರವೀಣ್ ನಿರ್ದೇಶಕ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಕುರುಬ ಸಮುದಾಯಕ್ಕೆ ಭಾರಿ ಅನ್ಯಾಯ. 2000 ಇತಿಹಾಸದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕುರುಬ ಸಮುದಾಯಕ್ಕೆ ಯಾವುದೇ ಸ್ಥಾನಮಾನ ಕೊಡ್ತಾ ಇಲ್ಲ. ನಾವು ಬರೀ ಓಟ್ ಹಾಕೋದಕ್ಕೆ ಮಾತ್ರ ಸೀಮಿತವಾಗಿದ್ದೀವಿ, ಯಾವುದೇ ಸ್ಥಾನಮಾನಕ್ಕೆ ಇಲ್ಲ. ಬೇರೆ ನಾವು ಓಟ್ ಹಾಕೋದು ಬೇರೆ ಯಾರು ಗೆದ್ದು ಬಂದು ರಾಜಭಾರ ಮಾಡ್ತಾರೆ. ಏನು ಸ್ಥಾನಮಾನ, ಯಾವ ರಾಜಕೀಯವಾಗಿ ಸ್ಥಾನಮಾನ ಕೊಡ್ತಾ ಇಲ್ಲ, ಯಾವ ಟಿಕೆಟ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಿಂದ ಹಾಸನ ಜಿಲ್ಲೆಯ ಒಳಗಡೆ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಹಾಸನ ಜಿಲ್ಲೆಯ ಕುರುಬ ಸಮುದಾಯಕ್ಕೆ ಯಾವುದೇ 8-7 ತಾಲೂಕಲ್ಲಿ ಯಾವುದನ್ನೂ ನಮ್ಮನ್ನು ಪರಿಗಣಿಸ್ತಾ ಇಲ್ಲ, ಯಾವುದೇ ಒಂದು ಟಿಕೆಟನ್ನು ಕೊಟ್ಟಿಲ್ಲ ಇದುವರೆಗೂ. ನಾವು ಸಮುದಾಯ ರಾಜ್ಯದಲ್ಲಿ 3ನೇ ಸ್ಥಾನದ ಸಮುದಾಯ ಇದ್ದೀವಿ, ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿ ಇದ್ದೀವಿ. ಯಾವುದೇ ನಮಗೆ ಸ್ಥಾನಮಾನ ಇದುವರೆಗೂ ನೀಡ್ತಾ ಇಲ್ಲ. ಇದಕ್ಕೆ ರಾಜಕೀಯ ಪಕ್ಷದಲ್ಲಿ ಭಾರಿ ಹಿನ್ನಡೆ ಆಗೋದಕ್ಕೆ ಮುಂದಿನ ದಿನದಲ್ಲಿ ಇದಾಗುತ್ತೆ. 1998ನೇ ಇಸ್ವಿಯಿಂದ ಇರುವ ಡಿ ದರ್ಜೆ ನೌಕರರನ್ನ ಸರ್ಕಾರಿ ನೌಕರರೆಂದು ಆದೇಶ ಮಾಡಬೇಕು. ಇಲ್ಲದಿದ್ದಲ್ಲಿ ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದಾಗಿ ಅರಣ್ಯ ಪ್ರೇಕ್ಷಕರ ರಾಜ್ಯಾಧ್ಯಕ್ಷ ಬಿ ಶಿವಪ್ಪಗೌಡ ಎಚ್ಚರಿಸಿದರು. ಹಾಸನ ಪತ್ರಕರ್ತರ ಭವನದಲ್ಲಿ ಮಾತನಾಡುತ್ತಾ 2022ರ ಡಿಸೆಂಬರ್ 1ನೇ ತಾರೀಖಿನ ಒಳಗೆ ಡಿ ದರ್ಜೆ ನೌಕರರೆಂದು 1998ರ ಅವಧಿಯಿಂದ ಇರುವವರನ್ನ ಖಾಯಂ ಮಾಡಬೇಕು ಮತ್ತು ಅಲ್ಲಿಂದ ಇಲ್ಲಿಯವರೆಗೂ ದುಡಿದಿರುವ ಹಣ ಸಿಗುವಂತೆ ಮಾಡಬೇಕು. ಖಾಯಂ ಮಾಡದಿದ್ದಲ್ಲಿ 2022 ಡಿಸೆಂಬರ್ 6ರಿಂದ ಅನಿರ್ದಿಷ್ಟ ಮುಷ್ಕರ ಮಾಡಲು ಮುಂದಾಗುತ್ತೇವೆ ಎಂದರು. 1984-85 ಮತ್ತು 1986-87ರಿಂದ ರೈತ ಕುಟುಂಬದವರಿಗೆ ಅಂದರೆ ಕೃಷಿ ಕುಟುಂಬದವರನ್ನ ಸಂದರ್ಶನದ ಮೂಲಕ ಕೆಲಸಕ್ಕೆ ತೆಗೆದುಕೊಂಡಿದ್ದು ಸರಿಯಷ್ಟೆ. 37 ವರ್ಷಗಳಿಂದ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಎಲ್ಲರಿಗೂ ನ್ಯಾಯ ಕೊಡುವಂತೆ ಮನವಿ ಮಾಡಿದ್ದು ಮತ್ತು ಮುಷ್ಕರಗಳನ್ನು ಮಾಡಲಾಗಿದೆ. ಆದರೆ ಅವರು ಉತ್ತರ ಪರಿಶೀಲಿಸಿ ಖಾಯಂ ಮಾಡುತ್ತೇವೆ ಎಂದು ಹೇಳಿ 37 ವರ್ಷದಿಂದ ನಾವುಗಳು ಸಾಯಲು ಆಗದೆ ಬದುಕಲು ಆಗದೆ ನ್ಯಾಯ ಸಿಗುವ ನಂಬಿಕೆಯಿಂದ ಕಾಲ ತಳ್ಳುತ್ತಾ ಬಂದಿದ್ದೇವೆ. ನಮ್ಮನ್ನು 60 ವರ್ಷಕ್ಕೆ ನಿವೃತ್ತಿ ಮಾಡಿರುತ್ತಾರೆ. ನಮಗೆ ಬೈಕ್ ಇದೆ, ಇನ್ಶೂರೆನ್ಸ್ ಕಟ್ಟುವುದು ಹೇಗೆ? ಎರಡನೆಯದಾಗಿ ಬಾಡಿಗೆ ಮನೆಗೆ ಹೋಗಲು ಹಣ ಕೊಡುವವರು ಯಾರು ಮತ್ತು ಬದುಕಲು ಆಹಾರ ಸಾಮಗ್ರಿಗೆ ಹಣ ಕೊಡುವವರು ಯಾರು? ನಮಗೆ ಸರ್ಕಾರದಿಂದಾಗಲಿ ಅಥವಾ ಅಧಿಕಾರಿಗಳಿಂದಾಗಲಿ ಯಾವುದೇ ಸವಲತ್ತು ಸಿಕ್ಕಿರುವುದಿಲ್ಲ ಎಂದು ದೂರಿದರು. ನಾವು ಕನ್ನಡಿಗರು ಮತ್ತು ಹಿಂದೂಗಳು ಮತ್ತು ಭಾರತೀಯರು ರೈತರು ರೈತ ಮಕ್ಕಳಿಗೆ ಕರ್ನಾಟಕದಲ್ಲಿ ನಮ್ಮಂಥವರಿಗೆ ನ್ಯಾಯ ಸಿಗುವುದಿಲ್ಲವೇ? ನಮ್ಮ ಸಂಬಳ 250 ರೂಪಾಯಿಯಿಂದ 2021 ಮಾರ್ಚ್ನಿಂದ 11,000 ರೂಪಾಯಿಗಳಾಗಿದೆ. ನಾವು 35-37 ವರ್ಷ ಪೂರ್ಣಕಾಲಿಕ ಕೆಲಸ ಮಾಡಿ ನಿವೃತ್ತಿಯಾದಾಗ ಬರಿಕೈಯಲ್ಲಿ ಹೆಂಡತಿ ಮಕ್ಕಳಿಗೆ ವಿಷ ತೆಗೆದುಕೊಂಡು ಹೋಗುವ ಸಂಸ್ಕೃತಿ ಕರ್ನಾಟಕ ಸರ್ಕಾರದಲ್ಲಿದೆ ಎಂದು ಹೇಳಿಕೊಳ್ಳಲು ನಮಗೆ ತುಂಬಾ ಬೇಸರವಾಗುತ್ತಿದೆ ಎಂದರು. ಚಿಕ್ಕಮಗಳೂರಿನ ಪರಮೇಶ್, ಹಾಸನದ ರಂಗಯ್ಯ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ. ಸರ್, ಮೊದಲು ನಮ್ಮ ಕೆಲಸ ಏನು ಅಂತ ಹೇಳ್ಬಿಡ್ತೀವಿ. ಫಸ್ಟು ನಾವು ಕೆಲಸ ಅಂದರೆ ನಾವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನಗಳಿಗೆ ಗಿಡ ಮರ ನೆಡೋದು ಯಾವ ಥರ, ಬೆಳೆಸೋದು ಯಾವ ಥರ ಅಂತ ಹೋಗಿ ಗೈಡೆನ್ಸ್ ಕೊಡ್ತೀವಿ. ನಮಗೆ ಒಂದು ಹಳ್ಳಿಗೆ 15-20 ಹಳ್ಳಿ ಬರ್ತವೆ, ಒಂದು ಹಳ್ಳಿನೂ ಬಿಡೋಲ್ಲ. ಆಮೇಲೆ ನಮಗೆ ಟಾರ್ಗೆಟ್ ಇರುತ್ತೆ ಎಷ್ಟು ಗಿಡ ಕೊಡಬೇಕು ಅಂತ.
ಎರಡೂವರೆ ಸಾವಿರ, ಮೊದಲು 5,000 ಇತ್ತು ಒಂದೊಂದು ಪಂಚಾಯತಿಗೆ. ಆ ಥರ ಕೊಟ್ಟು ಅವು ಬೆಳವಣಿಗೆ 3 ವರ್ಷ 4 ವರ್ಷ ಆಗೋವರೆಗೂ ನಾವು ನೋಡ್ತಲೇ ಇರ್ತೀವಿ. ಗಿಡ ಹಾಳಾಗ್ದಂಗೆ ಅವ್ರಿಗೆ ಯಾವ ಥರ ಬದುಕಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಮತ್ತು ಇಲಾಖೆ ಕಚೇರಿಗಳಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವರ್ಕ್ ಮಾಡ್ತೀವಿ ಕೆಲವೊಂದು ಜನ, ಕೆಲವೊಂದು ಜನ ನರ್ಸರಿಗಳಲ್ಲಿ ಕೆಲಸ ಮಾಡ್ತೀವಿ ಸರ್. ಇದರಿಂದ ಒಬ್ಬೊಬ್ರು ಏನಿಲ್ಲ ಅಂದರೂ 50,000 1,00,000 ಮೇಲೆ ಮರ ಗಿಡಗಳು ಇವತ್ತು ಕರ್ನಾಟಕದಲ್ಲಿ ಒಬ್ಬೊಬ್ಬರಿಂದ ನೋಡ್ಬೋದು ಸರ್. ಅಷ್ಟು ಸಾಧನೆ ಮಾಡಿದ್ದೀವಿ. ಆದರೆ ಈಗ ನೆಕ್ಸ್ಟು ನಾವು ನಮ್ಮ ಕೆಲಸದ ಬಗ್ಗೆ ಕೇಳ್ತಾ ಇದ್ದೀವಿ ಸರ್. ಸರ್, ನಮಗೆ 83, 84, 85 250 ರೂಪಾಯಿ ಗೌರವಧನದಲ್ಲಿ ನಮಗೆ 21 ವರ್ಷದಿಂದ ಹಿಡಿದು 36 ವರ್ಷದ ಒಳಗಿರೋರನ್ನ, ಅದು ಕೃಷಿ ಕುಟುಂಬದವ್ರನ್ನೇ ಮಾತ್ರ ಅವರು ಆಯ್ಕೆ ಮಾಡಿರ್ತಾರೆ ಸರ್. ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊಂಡಿರ್ತಾರೆ. ಕೆಲಸಕ್ಕೆ ತೊಗೊಂಡು 250 ರೂಪಾಯಿ ಆದ್ರೂ ಕೆಲಸ ಕೊಡ್ತಿರ್ತಾರೆ. ಗೆಜೆಟ್ ನೋಟಿಫಿಕೇಷನ್ ಇದೆ ಸರ್ ನಮಗೆ. ನಮಗೆ ಆಗ ನೇಮಕಾತಿ ಮಾಡಿದ್ದು 2 ವರ್ಷಕ್ಕೆ ಅಂತ, ಆದರೆ 2 ವರ್ಷಕ್ಕೆ ತೆಗಿಯಲ್ಲ ಸರ್, ಕಂಟಿನ್ಯೂ ಮಾಡ್ತಾರೆ. ಇದು ಗೆಜೆಟ್ ನೋಟಿಫಿಕೇಷನ್ ಸರ್. ಒಂದು ಸರಿ 1,000 ಪೋಸ್ಟ್ ತೊಗೋತಾರೆ ಸರ್, ಇನ್ನೊಂದು ಸರಿ 86, 87 ಮತ್ತೆ 500 ಪೋಸ್ಟ್ನಂತೆ 2 ಸರಿ ತೊಗೋತಾರೆ ಸರ್. ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿರುವ ಸಕಲೇಶ್ಪುರ ಪುರಸಭಾ ಸದಸ್ಯ ಅಣ್ಣಪ್ಪರವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕೆಂದು ಪಟ್ಟಣದ ಕುಶಾಲನಗರ ಬಡಾವಣೆಯ ಗುರುಮೂರ್ತಿ ಆಗ್ರಹಿಸಿದ್ದಾರೆ. ಸಕಲೇಶ್ಪುರದಲ್ಲಿ ಮಾತನಾಡಿದ ಅವರು, ಪುರಸಭೆ ವ್ಯಾಪ್ತಿಯ ಕುಶಾಲನಗರ ಬಡಾವಣೆಯಲ್ಲಿ ವಾಸವಾಗಿರುವ ದಿವಂಗತ ಬೈರಯ್ಯನವರ ಮೊದಲನೇ ಪತ್ನಿ ದಿವಂಗತ ಕಂಚಮ್ಮನವರ ಮೊದಲನೆಯ ಮಗ ನನ್ನ ತಂದೆ ಮಂಜಯ್ಯನವರಾಗಿದ್ದು, ಎರಡನೇ ಪತ್ನಿ ರುದ್ರಮ್ಮನವರಿಗೆ 5 ಜನ ಮಕ್ಕಳಲ್ಲಿ ಒಂದನೇ ಮಗ ನಿಂಗಪ್ಪ, ಎರಡನೇ ಮಗಳು ದ್ಯಾವಮ್ಮ, ಮೂರನೇ ಮಗಳು ಗಂಗಮ್ಮ, ನಾಲ್ಕನೇ ಮಗ ಪುರಸಭಾ ಸದಸ್ಯ ಎಸ್ಪಿ ಅಣ್ಣಪ್ಪ, ಐದನೇ ಮಗಳು ಲಕ್ಷ್ಮಿ ಎಂಬುವರಿದ್ದು, ನಮ್ಮ ತಾತ ಬೈರಯ್ಯನವರ ಹೆಸರಿಗೆ ಪುರಸಭೆ ಖಾತೆ ನಂಬರ್ 1994/934 55x40x80x2 ವಿಸ್ತೀರ್ಣದಲ್ಲಿ 14x30 ವಾಸದ ಮನೆಗೆ ಖಾತೆ ಹೊಂದಿದ್ದು, ಸದರಿ ಖಾತೆಯನ್ನ ಪೌತಿ ಬದಲಾವಣೆ ಖಾತೆ ಬದಲಾವಣೆ ಮಾಡಿಸಿರುವ ಪುರಸಭೆ ಸದಸ್ಯ ಅಣ್ಣಪ್ಪ ಎಂಬುವರು ನನ್ನ ತಂದೆಗೆ ತಿಳಿಸದೆ ಮತ್ತು ಕುಟುಂಬದಲ್ಲಿ ಯಾವುದೇ ರೀತಿ ವಿಭಾಗ ಪತ್ರ ವಿಲ್ ಪತ್ರ ಮಾಡಿಸದೆ ಮೊದಲು ರುದ್ರಮ್ಮ, ಮಂಜಯ್ಯ, ನಿಂಗಪ್ಪ, ಅಣ್ಣಪ್ಪ ಎಂದು ಜಂಟಿ ಖಾತೆ ಮಾಡಿಸಿ, ನಂತರದಲ್ಲಿ ಪುರಸಭೆಯಲ್ಲಿ ಒಂದನೇ ನಿಂಗಪ್ಪ ಮತ್ತು ಪುರಸಭೆ ಸದಸ್ಯ ಅಣ್ಣಪ್ಪ ಎಂಬುವರಿಗೆ ಈ ಖಾತೆ ಮಾಡಿಸಿ ಪುರಸಭೆಯಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಆರ್ಸಿಸಿ ಮನೆ ಮಾಡಿಕೊಂಡಿರುತ್ತಾರೆ. ಪುರಸಭೆ ಮೂಲ ಖಾತೆಯಾದ 55x40x80x2 14x30 ವಾಸದ ಮನೆಯನ್ನ ನಮ್ಮ ತಾತನವರ ಎರಡನೇ ಪತ್ನಿ ರುದ್ರಮ್ಮ ಮತ್ತು ನನ್ನ ತಂದೆ ಮಂಜಯ್ಯನವರಿಗೆ ಉಳಿಸಿರುತ್ತಾರೆ. ಸದರಿ ಮೂಲ ಖಾತೆಯಲ್ಲಿ ಹಂಚಿಕೆ ಮಾಡಿಸಿರುವ ಒಂದನೇ ನಿಂಗಪ್ಪ ಮತ್ತು ಅಣ್ಣಪ್ಪನವರಿಗೆ ಹಂಚಿಕೆಯಾಗಿ ಉಳಿಕೆ ವಿಸ್ತೀರ್ಣವನ್ನ ನಮೂದಿಸಿ ಖಾತೆ ನಡವಳಿಕೆಯಲ್ಲಿ ಅನ್ಯಾಯ ಮಾಡಿರುವ ಬಗ್ಗೆ ಪುರಸಭೆ ಅಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿಕೊಂಡಿರುವ ಪುರಸಭೆ ಸದಸ್ಯ ಅಣ್ಣಪ್ಪನವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ದೂರು ನೀಡಿದ ಮೇರೆಗೆ ಪುರಸಭೆಯಲ್ಲಿ ಆಗಿರುವ ಕಡತ ನಡವಳಿಕೆ ವಿವರ ಸಲ್ಲಿಸುವಂತೆ ಆದೇಶಿಸಿದೆ. ಪತ್ರಿಕೆ ಈ ಕಚೇರಿಯ ಅಧಿಕಾರಿಗಳು ಯಾವುದೇ ವರದಿ ನೀಡದಂತೆ ಅಧಿಕಾರಿಗಳಿಗೆ ಒತ್ತಡ ಹಾಕಿ ತಡೆ ಹಿಡಿದಿರುತ್ತಾರೆ. ಪುರಸಭೆ ಸದಸ್ಯ ಅಣ್ಣಪ್ಪನ ಸದಸ್ಯತ್ವ ರದ್ದಾಗುವಂತೆ ಮಾಡಿರುವ ಪುರಸಭೆ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಒತ್ತಾಯಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಂಜಯ್ಯ ಹಾಗೂ ಶಂಕರ್ ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಸಕಲೇಶ್ಪುರ. ಹಾಗಾಗಿ ನಮ್ಗೆ ಯಾವುದೇ ರೀತಿ ಪುರಸಭೆಯಿಂದ ಆಗಲಿ ಬೇರೆ ಕಡೆಯಿಂದ ಆಗಲಿ ಯಾವುದು ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನಾವು ಈ ಮುಂದೇನು ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ನಮ್ಮ ಕುಟುಂಬಸ್ಥರೆಲ್ಲ ಪುರಸಭೆ ಮುಂಭಾಗ ಆತ್ಮಹತ್ಯೆಗೆ ಶರಣಾಗ್ತಿದ್ದೀವಿ. ಇದಕ್ಕೆ ಜವಾಬ್ದಾರಿ ಅಂದರೆ ಪುರಸಭೆ ಅಧಿಕಾರಿಗಳು, ಪುರಸಭೆ ಸದಸ್ಯ ಅಣ್ಣಪ್ಪ ಅವ್ರ ಫ್ಯಾಮಿಲಿಗಳ ಕಾರಣ ಅಂತ. ನನ್ನ ಫ್ಯಾಮಿಲಿ ಅಂದರೆ ಅವರು ಅಣ್ಣಪ್ಪ ಮತ್ತು ನಿಂಗಪ್ಪ ಅವ್ರ ಕಾರಣ ಅಂತ ನಾನು ಇಲ್ಲಿ ಹೇಳಿಕೆ ಕೊಡ್ತಿದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೇಲೂರು ತಾಲೂಕಿನ ಅರೆಹಳ್ಳಿ ತೊಳಲು ರಸ್ತೆಯಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕಡೆಕಾರ್ತಿಕೋತ್ಸವದ ಅಂಗವಾಗಿ ಸ್ವಾಮಿಯವರ ಪೂಜಾ ಕಾರ್ಯ ನೆರವೇರಿತು. ಅರೆಹಳ್ಳಿ ಪಟ್ಟಣದ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ಭಕ್ತಿ ಭಾವ ಪರವಶರಾದ ಭಕ್ತರು ಶಿವನಾಮವನ್ನು ಜಪಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಘೋಷಣೆ ಕೂಗಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಪೂಜಾ ಕಾರ್ಯದ ನಿಮಿತ್ತ ಈಶ್ವರ ದೇವಸ್ಥಾನ ಹಾಗೂ ಪಕ್ಕದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನಗಳನ್ನು ಹೂವಿನಿಂದ ಅಲಂಕೃತಗೊಳಿಸಿದ್ದು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಭಕ್ತಾದಿಗಳು ಪಟಾಕಿಗಳನ್ನು ಸಿಡಿಸುವುದರೊಂದಿಗೆ ಖುಷಿಪಟ್ಟು ಸಂಭ್ರಮಿಸಿದರು. ಅರ್ಚಕ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಆಯೋಜನೆಗೊಂಡ ಪೂಜಾ ಕೈಂಕರ್ಯ ಮಹಾಮಂಗಳಾರತಿ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದೊಂದಿಗೆ ಸಂಪನ್ನಗೊಂಡಿತು. ಹೆಚ್ಸಿಎನ್ ನ್ಯೂಸ್, ಬೇಲೂರು. ಚನ್ನರಾಯಪಟ್ಟಣ ತಾಲೂಕಿನ ಗಡಿಭಾಗವಾದ ಐಕನಹಳ್ಳಿ ಗ್ರಾಮದಲ್ಲಿ
ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಭೋಜನ ಶಂಕರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿಕೊಟ್ಟ ಭಾರತದ ಸಂವಿಧಾನವನ್ನು ಓದಿಕೊಂಡು ಅರ್ಥೈಸಿಕೊಂಡು ಬದುಕು ನಡೆಸೋಣ ಎಂದರು. ಭಾರತ ಸಂವಿಧಾನದ ಮೂಲ ತತ್ವಗಳನ್ನು ಮೈಗೂಡಿಸಿಕೊಂಡು ಅದರಂತೆ ನಡೆದುಕೊಳ್ಳೋಣ ಮತ್ತು ಸಂವಿಧಾನದ ಆಶಯಗಳನ್ನು ಬದುಕಿನಲ್ಲಿ ವಿಧಾನವಾಗಿಸಿಕೊಳ್ಳೋಣ ಎಂದರು. ನಂತರ ಭಾರತದ ಸಂವಿಧಾನವನ್ನು ಪೀಠಿಕೆಯನ್ನು ಓದುವ ಮೂಲಕ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರ್, ಮಾಜಿ ಸದಸ್ಯರಾದ ಕುಮಾರ್, ಐಟಿ ಮಂಜಣ್ಣ, ಐಕನಹಳ್ಳಿ ಗ್ರಾಮದ ಮುಖಂಡರಾದ ಶೇಟಣ್ಣ, ದೇವರಾಜು, ಬುಡಿಯಪ್ಪ, ಶಿವರಾಮ್, ಕೊಟ್ಪವಣ್ಣ, ನಂಜುಂಡೇಗೌಡ, ನಾಗೇಂದ್ರ, ಕಾಣಯ್ಯ ಶೇಖರ್, ಶೇಟಣ್ಣನ ಕೃಷ್ಣೇಗೌಡ, ಕರಿಗೌಡ ಜಯರಾಮ್, ಡೈರಿ ಶೇಖರ್, ಶಿವಯ್ಯ, ಬಿಲ್ ಕಲೆಕ್ಟರ್ ಡಿ ಮಂಜುನಾಥ್, ನೀರ್ಗಂಟೆ ದೇವೇಗೌಡ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರದಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಫ್ಲೆಕ್ಸ್ ಹಾವಳಿ. ಪ್ಲಾಸ್ಟಿಕ್ ಮುಕ್ತ ಹಾಸನ ನಗರಕ್ಕೆ ನಗರಸಭಾ ಅಧ್ಯಕ್ಷ ಆರ್ ಮೋಹನ್ ಕರೆ. ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಬೀದಿ ನಾಟಕಗಳು. ಸಕಲೇಶ್ಪುರದಲ್ಲಿ ತರಾತುರಿಯಲ್ಲಿ ಉದ್ಘಾಟನೆಯಾದ ಅಂಬೇಡ್ಕರ್ ಭವನ. ಇದು ಶಾಸಕರ ಚುನಾವಣೆ ಗಿಮಿಕ್. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಪರ್ವತಯ್ಯ ಆರೋಪ. ಗ್ರಾಮೀಣಾಭಿವೃದ್ಧಿಗಾಗಿ ಸರ್ಕಾರದಿಂದ ಬಹು ಯೋಜನೆಗಳು. ಪಾರದರ್ಶಕವಾಗಿ ಸಕಾಲದಲ್ಲಿ ಜನತೆಗೆ ತಲುಪಿಸಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಸೂಚನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.